ها
MPS Balagale! MPS Balagale! MPS Balagale!
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎನ್ಪಿಎಸ್ ನೌಕರರ ಸಂಘದಿಂದ ಸಂಕಲ್ಪ ಯಾತ್ರೆ ಅತ್ಯಂತ ರಾಜ್ಯ ಮಟ್ಟದಲ್ಲಿ ಯಶಸ್ವಿಯಾಗಿ ಇವತ್ತು ಸಮಾರೋಪ ಸಮಾರಂಭದ ಹಂತದವರೆಗೆ ತಲುಪಿದೆ. ಇಡೀ ಕರ್ನಾಟಕದ ಕಣ್ಣು ಇವತ್ತು ಎನ್ಪಿಎಸ್ ನೌಕರರ ಮೇಲೆ ಬಿದ್ದಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶ್ರೀ ಶಾಂತಾರಾಮ್ ಅವರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವನ್ನ ಎನ್ಪಿಎಸ್ ನೌಕರರ ಸಂಘವನ್ನ ಹುಟ್ಟು ಹಾಕಿದಾಗ ಎಲ್ಲರೂ ಅಂತಿದ್ರು, ಏನಿದು ಎನ್ಪಿಎಸ್ ನೌಕರರ ಸಂಘ, ಯಾಕೆ ಬೇಕಿತ್ತು ಹಾಗೆ ಹೀಗೆ ಅನ್ನೋದಂತ ಕೋವುಗಳಿದ್ದು. ಆದ್ರೆ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಲ್ಲಿ ಸಂವಿಧಾನ ಬದ್ಧವಾಗಿ ಸಂಘ ಸಂಸ್ಥೆಗಳನ್ನ ರಚಿಸುವುದು ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರು ಸಂಘಟನೆಯನ್ನ ಸಂಘ ಸಂಸ್ಥೆಗಳನ್ನ ರಚಿಸುವುದು ಸ್ವಾತಂತ್ರ್ಯದ ಹಕ್ಕು. ಇವತ್ತು ಎನ್ಪಿಎಸ್ ನೌಕರರ ಸಂಘ ಹಾಗೂ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘ ಸ್ವಂತ ಸಂಘಟನೆಯಾಗಿ ಕರ್ನಾಟಕದಲ್ಲಿ ಇವತ್ತು ಬಲಾಢ್ಯವಾಗಿ ಬೆಳೆದಿದೆ. ಇವತ್ತು ಯಾಕೆ ಅಂತ ಹೇಳಂದ್ರ, ಇವತ್ತು ಎನ್ಪಿಎಸ್ ನೌಕರರು ರಾಜ್ಯಾದ್ಯಂತ ಎಲ್ಲ ಇಲಾಖೆಗಳಲ್ಲಿ ಇವತ್ತು ಪೆನ್ಷನ್ ತಗೊಂಡು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಹಿಂದೆ ಅವರ ಹೋರಾಟವನ್ನ ನಾವು ನೋಡಿದಾಗ ನಿಜವಾಗ್ಲೂ ಆಶ್ಚರ್ಯವಾಯಿತು. ಎಷ್ಟೊಂದು ಅದ್ಭುತವಾದ ಶಕ್ತಿ ಇದೆ ಅವರು ಅಂತ ಹೇಳಿ ನಾವೆಲ್ಲ ಅವರನ್ನ ಕೊಂಡಾಡಿದ್ವಿ. ಈಗ ನಮ್ಮ ಸಂಘದಲ್ಲಿ ಕೂಡ ಎಲ್ಲರೂ ಕೇಳ್ತಾ ಇದ್ರು, ಎನ್ಪಿಎಸ್ ಹೋರಾಟ ಕರೆ ಕೊಡ್ರಿ ಮೇಡಮ್, ಬರೇ ತಾಲೂಕು ಘಟಕ ಜಿಲ್ಲಾ ಘಟಕಗಳನ್ನ ಮಾಡೋದ್ರ ಬದಲು ಎನ್ಪಿಎಸ್ ಹೋರಾಟಕ್ಕೆ ಕರೆ ಕೊಡ್ರಿ ಅಂತ ಹೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೆ, ಟೈಮ್ ಬರುತ್ತೆ, ಶಾಂತಾರಾಮ್ ಅವರ ನೇತೃತ್ವದಲ್ಲಿ ಇವತ್ತು ತ್ರಿಮೂರ್ತಿಗಳು, ನಾಗರಗೌಡರು, ಸಂಗಣ್ಣವರು, ಮತ್ತು ಶಾಂತಾರಾಮ್ ಅವರ ಒಂದು ತ್ರಿಮೂರ್ತಿಗಳ ನೇತೃತ್ವದಲ್ಲಿ ರಾಜ್ಯ ಮಟ್ಟದಲ್ಲಿ ಸದ್ಯದಲ್ಲೇ ದೊಡ್ಡ ಮಟ್ಟದ ಹೋರಾಟ ಪ್ರಾರಂಭ ಆಗತ್ತೆ. ಖಂಡಿತವಾಗಿ ನಾವೆಲ್ಲರೂ ಅವ್ರ ಜೊತೆಗೆ ಕೈ ಜೋಡಿಸೋಣ ಅನ್ನುವಂತಹ ಮಾತನ್ನು ನಮ್ಮಲ್ಲಿ ಅವ್ರಿಗೆ ಹೇಳ್ತಾ ಇದ್ದೆ. ಪ್ರತಿಯೊಂದು ಸಂಘಟನೆಯಲ್ಲಿ ಇವತ್ತು ಎನ್ಪಿಎಸ್ ನೌಕರರಿದ್ದಾರೆ. ಆ ಈ ಸಂಘಟನೆ ಅಲ್ಲ, ಪ್ರತಿಯೊಂದು ಸಂಘದಲ್ಲಿ ಎನ್ಪಿಎಸ್ ನೌಕರರಿದ್ದಾರೆ. ಹೀಗಾಗಿ ಈ ಹೋರಾಟವನ್ನ ಯಾರೂ ವಿಯೋಗಿಸಬಾರದು ಅಂತ ಹೇಳಿ ನಾ ಪ್ರತಿಯೊಬ್ಬರಲ್ಲಿ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡ್ಕೊಳ್ತೇನೆ. ಯಾಕೆಂದ್ರೆ ಅವರ ನೋವು ಕೂಡ ನಮ್ಮ ನೋವು. ಹೇಳ್ತಾ ಇದ್ರು ದಾವಣಗೆರೆ ಕೆಎಸ್ಪಿಎಸ್ಸಿ ಜಗದೀಶ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಗಳು ಹೇಳ್ತಾ ಇದ್ರು ನನ್ ಮುಂದೆ, ಮೇಡಮ್ ನಾನು ಒಪಿಎಸ್, ಆದ್ರೆ ನಾವೆಲ್ಲ ಎನ್ಪಿಎಸ್ ಆಗುರು ಇಲ್ಲ ಅವರೆಲ್ಲ ಒಪಿಎಸ್ ಆಗ್ಲಿ ಅನ್ನೋ ಮಾತನ್ನ ಅವರೆಲ್ಲ ಅವ್ರು ಹೇಳ್ತಾ ಇದ್ರು. ನಿಜವಾಗ್ಲೂ ಸತ್ಯವಾದಂತ ಮಾತು. ಯಾಕಂದ್ರೆ ನಮ್ಮ ಸಂಘದಲ್ಲಿಯೂ ಎನ್ಪಿಎಸ್ ಅವರಿದ್ದಾರೆ, ಮತ್ತು ಪ್ರತಿ ನಮ್ಮ ಮನೆಯಲ್ಲೂ ಎನ್ಪಿಎಸ್ ಅವರಿದ್ದಾರೆ. ಹೋರಾಟದಲ್ಲಿ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ಪ್ರತಿ ತಾಲೂಕಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟು ಭಾಗವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಡಿಸೆಂಬರ್ 19ರಂದು ನಮ್ಮ ಸಂಘಟನೆಯಿಂದ ಪ್ರತಿ ತಾಲೂಕಿನಿಂದ ಪ್ರತಿ ಜಿಲ್ಲೆಯಿಂದ ನಾವು ಕೂಡ ಆ ಹೋರಾಟದಲ್ಲಿ ಭಾಗವಹಿಸಿ ಬೆಂಬಲವನ್ನ ಕೊಡ್ತೀವಿ ಅನ್ನೋಂತ ಮಾತನ್ನ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಶಾಂತಾರಾಮ್ ಸರ್ ಹೇಳ್ತಾ ಇದ್ದೆ ಸರ್, ಅನಿರ್ದಿಷ್ಟ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡ್ರಿ, ನೀವು ಎನ್ಪಿಎಸ್ ಹೋಗಲಾಡಿಸುವವರೆಗೂ ನಿರಂತರವಾಗಿ ಅನಿರ್ದಿಷ್ಟ ಅವಧಿ ಒಂದು ಮುಷ್ಕರ ನಿರಂತರವಾಗಿರ್ಲಿ. ಯಾವಾಗಲೂ ನಿಮ್ ಜೊತೆಗಿದೆ, ಮೊದಲಿನಿಂದಲೂ ಕೂಡ ಇದ್ದೆ ನಾವು, ಈಗಲಿಂದಲೂ ಈಗೂ ಇರ್ತೀವಿ, ಮುಂದೆಯೂ ಕೂಡ ನಿಮ್ಮ ಒಂದು ಸಂಘಟನೆ ಜೊತೆ ಇರ್ತೀವಿ ಅನ್ನೋಂತ ಮಾತನ್ನ ಅವ್ರಿಗೆ ನಾನು ಹೇಳಿದೀನಿ. ಎಲ್ಲಾ ಎನ್ಪಿಎಸ್ ನೌಕರರು ಇವತ್ತು ಹೆಚ್ಚಾಗಿ ಇವತ್ತು ಮಹಿಳೆಯರು ಕೂಡ ಇವತ್ತು ಎಲ್ಲಾ ತಾಲೂಕಿನಲ್ಲಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ
ಇವತ್ತು ಜಾಯಿನ್ ಆಗಿದ್ದೀರಾ. ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಕಲ್ಪನಾ ಮೇಡಮ್ ಅವರು ಬಂದಿದ್ದಾರೆ, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಾಜಶ್ರೀ ಸಜ್ಜೇಶ್ವರ ಅವರು ಎಲ್ಲರೂ ಬಂದಿದ್ದಾರೆ. ನಾವು ಕೂಡ ಕೊನೆವರೆಗೂ ನಿಮ್ಮ ಜೊತೆಗೆ ಇರ್ತೀವಿ, ನಿಜವಾಗ್ಲೂ ನಿಮ್ಮ ಮಾತಿಗೆ ನಾವು ಬದ್ಧವಾಗಿರ್ತೀವಿ. ನಾವಾದ್ರೂ ಎಲ್ ಪಿ ಎಸ್ ಆಗಲಿ, ನೀವಾದ್ರೂ ಒ ಪಿ ಎಸ್ ಆಗಲಿ ಅನ್ನುವಂತಹ ಮಾತಿಗೆ ನಾವು ಬದ್ಧವಾಗಿರ್ತೀವಿ. ನಿಮ್ಮ ಜೊತೆಗೆ ನಿರಂತರವಾದ ಹೋರಾಟಕ್ಕೆ ನಾವು ಕೈ ಜೋಡಿಸ್ತೀವಿ ಅನ್ನುವಂತಹ ಮಾತನ್ನು ಹೇಳ್ತಾ ನನ್ನ ಎರಡು ಮನೆಗೆ ಆತ್ಮೀಯರೇ, ನಿರ್ಕೇಂದ್ರಿರ್ತಕ್ಕಂತ ಎಲ್ಲ ಹಂತದ ಪದಾಧಿಕಾರಿಗಳೇ, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ಸಮಸ್ತ ಎಂಪಿಎಸ್ ನೌಕರ ಅಧ್ಯಕ್ಷರೇ, ಕೊನೆಯ ದಿವಸ ನಮ್ಗೆ ಕೊಡ್ಬೇಕು ಅಂತ ಯಾವುದೇ ವಿಚಾರ ಹೋರಾಟಗಳ ವಿಚಾರ ಇರಲಿ, ಅಧಿಕಾರಯುತವಾಗಿ ನನ್ನ ಮೇಲೆ ಯಾರಾದ್ರೂ ಅಧಿಕಾರಯುತವಾಗಿ ನನ್ನನ್ನು ಕೇಳ್ತಾರೆ ಅಂದ್ರೆ ಅದು ದಾವಣಗೆರೆ. ಯಾಕೆ ಅಂತ ಹೇಳಿದ್ರೆ ಕೇಳೋದಕ್ಕೆ ಅವರಿಗೆ ಹಕ್ಕಿದೆ. ಯಾರು ಹೆಚ್ಚು ಪ್ರಾಮಾಣಿಕವಾಗಿರ್ತಾರೋ ಅವರಿಗೆ ಧೈರ್ಯನೂ ಜಾಸ್ತಿ ಇರ್ತದೆ, ಹಕ್ಕುನೂ ಜಾಸ್ತಿ ಇರ್ತದೆ. ಮತ್ತೆ ಅದನ್ನ ಒಬ್ಬ ಪ್ರಾಮಾಣಿಕ ಒಂದು ಸಂಘಟನೆಯ ನೇತೃತ್ವ ವಹಿಸಿರ್ತಕ್ಕಂತ ನಾನು ಕೂಡ ಗೌರವಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅವರ ಏನ್ ಬೇಡಿಕೆ ಇದೆ ಅದನ್ನ ನಾನು ಗೌರವಿಸಿದ್ದೇನೆ. ಅವರಿಗೆ ಕೊನೆಯ ದಿವಸದ 31ನೇ ದಿವಸದ ಏನು ಗೋಪಿಯ ಸಂಕಲ್ಪ ಯಾತ್ರೆಯ ಸಣ್ಣ ಕೊಟ್ಟಿದ್ದೇನೆ, ಅದನ್ನ ಅವರು ಏನು ಅವ್ರು ತಗೊಂಡಿದ್ರು ಅದನ್ನ ಯಶಸ್ವಿಯಾಗಿ ಇವತ್ತು ಪೂರೈಸಿದ್ದಾರೆ. ಹಾಗಾಗಿ ಅವರ ಎನ್ ಶಿವಕುಮಾರ್ ಮತ್ತೆ ಮೋಹನ್ ಮತ್ತೆ ನಮ್ಮ ಹಿರಿಯ ಉಪಾಧ್ಯಕ್ಷರಾದಂತ ಸಿದ್ದು ಸಂಗಣ್ಣ ಅವರನ್ನು ಕೂಡ ಅವ್ರ ಜೊತೆಗಿದ್ದಾರೆ. ಹಾಗೇನೆ ಅವರೆಲ್ಲ ತಂಡ ಏನಿದೆ ಅದು ಜಿಲ್ಲಾ ತಂಡ ಇರ್ಬೋದು, ತಾಲೂಕು ತಂಡಗಳಿರ್ಬೋದು, ಎಲ್ಲ ತಾಲೂಕು ಅಧ್ಯಕ್ಷರು ಅವರೊಂದಿಗೆ ಒಂದಾಗಿ ಒಂದು ವಿಚಾರದಲ್ಲಿ ಸಮಾನವಾಗಿ ಒಂದು ಅವರ ಒಂದು ಕೈಯನ್ನು ಬಲಪಡಿಸಿರ್ತಕ್ಕಂಥ ಅವರೆಲ್ಲ ತಂಡವನ್ನು ಕೂಡ ಹೆಸರನ್ನ ಹೇಳಿದ್ರೆ ತಪ್ಪಾಗುತ್ತೆ. ಅವರನ್ನ ಅವರೆಲ್ಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಗೌರವಿಸಬೇಕಾಗಿರುವಂಥದ್ದು ನನ್ನ ಧರ್ಮ ಇದೆ. ಇನ್ನು ಮೂರನೇದಾಗಿ ಈ 30 ದಿವಸದ ಈ ಒಪಿಯ ಸಂಕಲ್ಪ ಯಾತ್ರೆಯನ್ನ ಅನೇಕರು ಏನ್ರಿ ಏನೋ ಒಪಿಯ ಸಂಕಲ್ಪ ಯಾತ್ರೆ ಮಾಡ್ತೀರಂತೆ, ಏನು ಎಲ್ಲ ಅಲ್ಲಿಗೆ ಬನ್ನಿ ಇಲ್ಲಿ ಬನ್ನಿ ನಮ್ಮ ಹತ್ರ ಬನ್ನಿ ನಮ್ಮ ಜಿಲ್ಲೆಗೆ ಬನ್ನಿ ಅಂತೇಳಿ ಮಾತಾಡ್ದಂಥವ್ರು ಇದ್ದಾರೆ. ಇದನ್ನೆಲ್ಲವನ್ನು ಕೂಡ ನಿರಾಕರಿಸಿ ಈ ಸಂಘಟನೆ ಹುಟ್ಟದಲ್ಲಿಂದ ಒಂದು ಪ್ರಾಮಾಣಿಕವಾದಂತ ನೆಲಗಟ್ಟಿನ ಮೇಲೆ ಈ ಸಂಘಟನೆವರೆಗೆ ಇದ್ದಂತ ಒಂದು ದೊಡ್ಡ ಬಲವನ್ನ ನಂಬಿ ನಾನು ಈ ಒಪಿಎಸ್ ಸಂಕಲ್ಪ ಯಾತ್ರೆಗೆ ನಾನು ತೀರ್ಮಾನವನ್ನು ಮಾಡಿದೆ. 4-5 ತಿಂಗಳು ಇದರ ಏನು ಪ್ರಿಪರೇಷನ್ ಅನ್ನು ಮಾಡಿದೆ, ಬಟ್ ನಾನು ಯಾರಿಗೂ ಹೇಳಿರಲಿಲ್ಲ, ಯಾರಿಗೂ ಕೂಡ ಈ ವಿಚಾರ ಗೊತ್ತಿರಲಿಲ್ಲ. ಆದಾಗ್ಯೂ ನಾನು ಸಂಕಲ್ಪ ಯಾತ್ರೆ ಅನೌನ್ಸ್ ಮಾಡಿದಂತ ಸಂದರ್ಭದಲ್ಲಿ ಏನೇ ಇರಲಿ ಅಧ್ಯಕ್ಷರೇ ಈ ಸಂಘಟನೆ ಮತ್ತೆ ಒಪಿಎಸ್ ಅನ್ನ ತರೋದಲ್ಲಿ ನೀವು ಪ್ರಾಮಾಣಿಕವಾದಂತ ಕೆಲಸ ಮಾಡ್ತೀರಿ ಅನ್ನುವಂತ ನಂಬಿಕೆ ನಮಗಿದೆ. ಹಾಗಾಗಿ ನೀವು ಏನ್ ಹೇಳಿದ್ರು ನಾವು ಅದಕ್ಕೆ ರೆಡಿ ಅಂತ ನನ್ನೊಂದಿಗೆ ಏನು ರಾಜ್ಯಪಾಲಿಯಲ್ಲಿ ಇರ್ತಕ್ಕಂಥವ್ರು ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ನನಗೆ ದೊಡ್ಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೊಂದು ಅಭಿನಂದನೆಯನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸಲೇಬೇಕಾಗತ್ತೆ. ಅದರ